ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ 2ನೇ ಪಾಠವಾದಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದಲ್ಲಿ ಬರುವಂತಹ ಪಾಠದ ನಡುವಿನ ಪ್ರಶ್ನೆಗಳು ಹಾಗೂ ಅಭ್ಯಾಸದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಿಸೋಣ. ಈಗಾಗಲೇ ನಾನು ಮೊದಲ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ಆಲ್ರೆಡಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಅದು ಬೇಕಿದ್ದರೆ ಆ ವಿಡಿಯೋನ ನೋಡಿ ನೀವು ಅದರ ಕ್ವಶನ್ ಆನ್ಸರ್ಸನ್ನು ನೀವು ಬರ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ? ಸೊ ಅದರಲ್ಲಿ ಮಕ್ಕಳೇ 22ನೇ ಪುಟ ಸಂಖ್ಯೆ, ಆ ಪುಟ ಸಂಖ್ಯೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವಸ್ತು ಎಂದರೇನು? ದ್ರವ್ಯದ ಶುದ್ಧ ರೂಪವನ್ನು ನಾವೇನಂತೀವಿ ವಸ್ತು ಅಂತ ಹೇಳಿ ಕರೆಯೋದು. ಅದರಲ್ಲಿ 2ನೇ ಪ್ರಶ್ನೆ ಕೇಳಿದರೆ, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ. ಸೊ ಸಮರೂಪ ಮಿಶ್ರಣ ಅಂತ ಹೇಳಿದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ, ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಸಮರೂಪ ಮಿಶ್ರಣಗಳು ಅಂದರೆ ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣಗಳನ್ನು ಸಮರೂಪ ಮಿಶ್ರಣ ಅಥವಾ ದ್ರಾವಣ ಎನ್ನುತ್ತೇವೆ. ಉದಾಹರಣೆಗೆ ನೀರಿನಲ್ಲಿ ಉಪ್ಪು, ನೀರಿನಲ್ಲಿ ಸಕ್ಕರೆ. ಸಮರೂಪ ಮಿಶ್ರಣವು ವಿಭಿನ್ನ ಸಂಯೋಜನೆಯನ್ನು ಹೊಂದಿರಬಹುದು. ಸೊ ನಂತರ ನಾವು ಅಸಮರೂಪ ಮಿಶ್ರಣಕ್ಕೆ ಬರೋಣ. ಸೊ ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡ ಮಿಶ್ರಣವನ್ನು ಅಸಮರೂಪ ಮಿಶ್ರಣ ಅಂತ ಹೇಳಿ ಕರೆಯೋದು. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, ಕಬ್ಬಿಣದ ಚೂರು, ಈ ಮಿಶ್ರಣಗಳು, ಸಲ್ಫರ್ ಮತ್ತು ಉಪ್ಪಿನ ಮಿಶ್ರಣ. ಸೊ ಇವೆಲ್ಲ ವಿಭಿನ್ನ ಘಟಕಾಂಶಗಳನ್ನು ಹೊಂದಿರ್ತದೆ, ಹಾಗಾಗಿ ಇವನ್ನ ಅಸಮರೂಪ ಮಿಶ್ರಣ ಅಂತ ಹೇಳಿ ಕರಿತೀವಿ. ನಂತರ ಇದು ತೈಲ ಮತ್ತು ನೀರಿನ ಮಿಶ್ರಣಗಳು ಒಂದು ಅಸಮರೂಪ ಮಿಶ್ರಣಕ್ಕೆ ಬರುವಂತಹ ಉದಾಹರಣೆಯಾಗಿರುತ್ತೆ. ತದನಂತರ ನಾವು 27ನೇ ಪುಟ ಸಂಖ್ಯೆಯಲ್ಲಿರುವಂತಹ ಪ್ರಶ್ನೆಯನ್ನು ನೋಡೋಣ. ಪಠ್ಯದ ಪ್ರಶ್ನೆಗಳಲ್ಲಿ ಮೊದಲನೇದು, ಉದಾಹರಣೆಗಳೊಂದಿಗೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗ ಆಲ್ರೆಡಿ ನಾನು ಕ್ವಶನ್ ನಂಬರ್ ಪುಟ ಸಂಖ್ಯೆ 22ರಲ್ಲಿ ಕ್ವಶನ್ ನಂಬರ್ 2ರಲ್ಲಿ ನಾನು ಉತ್ತರ ಹೇಳಿದ್ದೀನಲ್ಲ, ಅದಷ್ಟೇ ಉತ್ತರ ಇಲ್ಲೂ ಸಹ ಬರುತ್ತೆ. ಸೊ ಮತ್ತೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಇದನ್ನು ನಾನು ಕೊಡ್ತಾ ಇದ್ದೀನಿ, ನೀವು ಕಾಪಿ ಮಾಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿ ಅದರ ಆನ್ಸರನ್ನು ನೀವು ಬರ್ಕೊಬೋದು. ನೆಕ್ಸ್ಟ್ ಅದರಲ್ಲಿ 2ನೇ ಪ್ರಶ್ನೆ, ಕಲೀಲ, ದ್ರಾವಣ ಮತ್ತು ನೀಲಂಬಿತ ಮಿಶ್ರಣ ಪರಸ್ಪರ ಹೇಗೆ ಭಿನ್ನವಾಗಿವೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಈಗ ನಾವು ಫಸ್ಟು ಕಾಲಮನ್ನು ಹಾಕ್ಕೊಳ್ಳೋಣ, ಕಲೀಲ, ದ್ರಾವಣ, ನೀಲಂಬಿತ ಮಿಶ್ರಣ. ಸೊ ಕಲೀಲ ಅಂತ ಹೇಳಿದ್ರೆ ಸಮರೂಪವಲ್ಲದ ಮಿಶ್ರಣವಾಗಿದ್ದು ಅದರಲ್ಲಿ ಇರುವಂತಹ ಕಣಗಳ ಗಾತ್ರ ಬರೀ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದು ಆದರೆ ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾದ ಕಣಗಳನ್ನು ಹೊಂದಿರುವ ಮಿಶ್ರಣವನ್ನು ಕಲೀಲ ಅಥವಾ ಕಲೀಲಗಳ ದ್ರಾವಣ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಹಾಲು. ಮತ್ತು ಈ ಕಲೀಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿರ್ತವೆ. ನಂತರ ದ್ರಾವಣಕ್ಕೆ ಬರೋಣ. 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಲಿಮೋನೆಡ್ ಮತ್ತು ಸೋಡಾ ನೀರು. ದ್ರಾವಣಗಳಲ್ಲಿರುವಂತಹ ಕಣಗಳ ವ್ಯಾಸ 1 ನ್ಯಾನೋಮೀಟರ್ಗಿಂತ ಕಡಿಮೆ ಇರ್ತದೆ, ಅಂದರೆ 10 ರಿಂದ 9 ನ್ಯಾನೋಮೀಟರ್ ಒಳಗಡೆ, ಸೊ ಅವುಗಳಿಗಿಂತ ಕಡಿಮೆ ಇರ್ತದೆ. ಆದುದರಿಂದ ಇವು ಸಹ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ನೀಲಂಬಿತ ಮಿಶ್ರಣ. ಸೊ ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿಸ್ತವೆ, ಇದನ್ನು ನೀಲಂಬಿತ ಮಿಶ್ರಣ ಅಂತ ಹೇಳಿ ಕರೀತಾರೆ. ಸೊ ನೀಲಂಬಿತ ಮಿಶ್ರಣದ ಕಣಗಳನ್ನು ಬರಿಗಣ್ಣಿನಲ್ಲಿ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು 36 ಗ್ರಾಂ ಸೋಡಿಯಂ ಕ್ಲೋರೈಡನ್ನು 100 ಗ್ರಾಂ ನೀರಿನಲ್ಲಿ 295 ಕೆಲ್ವಿನ್ ತಾಪದಲ್ಲಿ ವಿಲೀನಗೊಳಿಸಬೇಕು. ಇದೇ ತಾಪದಲ್ಲಿ ಆ ದ್ರಾವಣದ ಸಾರತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ದ್ರವ್ಯದ ರಾಶಿಯನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ದ್ರವ್ಯದ ರಾಶಿ, ಸೋಡಿಯಂ ಕ್ಲೋರೈಡ್ 36 ಗ್ರಾಂ ಕೊಟ್ಟಿದ್ದಾರೆ. ದ್ರಾವಕದ ರಾಶಿಯನ್ನು ಸಹ ಕೊಟ್ಟಿದ್ದಾರೆ, ನೀರು 100 ಗ್ರಾಮನ್ನು ಕೊಟ್ಟಿದ್ದಾರೆ, ತಾಪನೂ ಸಹ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಗೊತ್ತಿದೆ, ದ್ರಾವಣದ ರಾಶಿ ಈಸ್ ಈಕ್ವಲ್ ಟು ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ, ಇವೆರಡನ್ನು ಕೂಡಿಸಿದರೆ ನಮಗೆ ಒಂದು ದ್ರಾವಣ ಆಗುವಂಥದ್ದು ಮಿಕ್ಸ್ ಮಾಡಿದಾಗ. ಹಾಗಾಗಿ 36 + 100 ಗ್ರಾಂ ಮಾಡಿದ್ರೆ 160 ಗ್ರಾಂ ಆಗುತ್ತೆ. ಸೊ ಹಾಗಾಗಿ ನನಗೆ ದ್ರಾವಣದ ರಾಶಿ ಗೊತ್ತಾಯಿತು. ಸೊ ಈಗ ನನಗೆ ಗೊತ್ತಾಗಬೇಕಾಗಿರೋದು ಯಾವುದು, ದ್ರಾವಣದ ರಾಶಿಯ ಶೇಕಡಾವಾರನ್ನು ನಾನು ಕಂಡುಹಿಡಿಬೇಕು.
ಸೊ ಅದಕ್ಕೆ ಸೂತ್ರ ಇದೆ, ದ್ರಾವ್ಯದ ರಾಶಿ ಭಾಗಿಸು ದ್ರಾವಣದ ರಾಶಿ ಇಂಟು 100. ಓಕೆನಾ? ಸೊ ಹಾಗಾಗಿ 36 ಭಾಗಿಸು ದ್ರಾವ್ಯದ ರಾಶಿ ಎಷ್ಟಿದೆ? ಸೋಡಿಯಂ ಕ್ಲೋರೈಡ್ 36. ಸೊ 36 ಭಾಗಿಸು 136, ಸೊ ಗುಣಿಸು 160 ಇದೆ. ಹಾಗಾಗಿ 36 136 ಡಿವೈಡ್ ಮಾಡಿದ್ರೆ, ನಮಗೆ ಡಿವೈಡ್ ಮಾಡಿ ಆ 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 26.47% ಬರುತ್ತೆ. ನೀವು ಒಂದ್ಸರಿ ಬೇಕಾದ್ರೆ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ನೋಡಿ. ಸೊ ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇಂಟು 100. ಸೊ ಈ ಸೂತ್ರವನ್ನು ಬಳಸಿ ನಾವು ಅದನ್ನು ಕಂಡುಹಿಡಿಯುವಂಥದ್ದು. ಸೊ ತದನಂತರ ನಾವು ಪುಟ ಸಂಖ್ಯೆ 36 ಪ್ರಶ್ನೆಯನ್ನು ಗಮನಿಸೋಣ. ಒಂದರಲ್ಲೊಂದು ಬೆರಕೆಯಾಗಬಲ್ಲ ಸೀಮೆಎಣ್ಣೆ ಮತ್ತು ಪೆಟ್ರೋಲ್ ಮಿಶ್ರಣವನ್ನು ನೀವು ಹೇಗೆ ಬೇರ್ಪಡಿಸುವಿರಿ? ಸೊ ಅಸವನ ವಿಧಾನದಿಂದ ಅದನ್ನು ಬೇರ್ಪಡಿಸುವುದು, ಇದು ಅದರ ಚಿತ್ರವಾಗಿರ್ತದೆ. ಸೊ ಅಲ್ಲಿ ಏನು ಮಾಡ್ತಾರೆ, ಏನು ಪ್ರೋಸೆಸ್ ಅಂದರೆ, ಕುದಿಯುವ ಬಿಂದುವಿನಲ್ಲಿ ಸಾಕಷ್ಟು ವ್ಯತ್ಯಾಸವಿರುವಂತಹ ಮತ್ತು ಕುದಿಸಿದರೂ ವಿಘಟನೆಗೊಳಪಡದಂತಹ ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣದ ಘಟಕಾಂಶಗಳನ್ನು ಬೇರ್ಪಡಿಸಲು ನಾವು ಅಸವನ ವಿಧಾನವನ್ನು ಬಳಸ್ತೇವೆ. ಸೊ ಇಲ್ಲಿ ಒಂದರಲ್ಲೊಂದು ಬೆರಕೆಯಾಗಬಲ್ಲಂತಹ ಸೀಮೆಎಣ್ಣೆ ಮತ್ತು ಪೆಟ್ರೋಲ್ಗಳ ಮಿಶ್ರಣವನ್ನು ಯಾವ ರೀತಿ ಬೇರ್ಪಡಿಸಬೇಕು? ಸೊ ಸೀಮೆಎಣ್ಣೆ ಮತ್ತು ಪೆಟ್ರೋಲ್ ಮಿಶ್ರಣವನ್ನು ಅಸವನ ಫ್ಲಾಸ್ಕ್ನಲ್ಲಿ ತೆಗೆದುಕೊಂಡು ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನ ಜೋಡಿಸಬೇಕು. ಸೊ ಉಷ್ಣತಾ ಮಾಪಕವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಮಿಶ್ರಣವನ್ನು ನಿಧಾನವಾಗಿ ಕಾಯಿಸಬೇಕು. ಮೊದಲು ಸೀಮೆಎಣ್ಣೆ ಆವಿಯಾಗುತ್ತೆ, ಸಾಂದ್ರಕದಲ್ಲಿ ಸಾಂದ್ರಗೊಳ್ಳುತ್ತದೆ ಮತ್ತು ಸಾಂದ್ರಕದ ನಿರ್ಗಮನ ನಳಿಕೆಯ ಮೂಲಕ ಸಂಗ್ರಹ ಆಗ್ತದೆ. ಸೊ ಪೆಟ್ರೋಲ್ ಅಸವನ ಫ್ಲಾಸ್ಕ್ನಲ್ಲೇ ಉಳಿತದೆ. ಈ ರೀತಿಯಾಗಿ ಸೀಮೆಎಣ್ಣೆ ಮತ್ತು ಪೆಟ್ರೋಲ್ ಮಿಶ್ರಣವನ್ನು ಬೇರ್ಪಡಿಸ್ಬೋದು. ಎರಡನೇ ಪ್ರಶ್ನೆ, ಇವುಗಳನ್ನು ಬೇರ್ಪಡಿಸಲು ಬಳಸುವ ತಂತ್ರಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಮೊಸರಿನಿಂದ ಬೆಣ್ಣೆ, ಸೊ ಸೆಂಟ್ರಿಫ್ಯೂಸ್ ಅಥವಾ ಕೇಂದ್ರ ತ್ಯಾಗಿ ಯಂತ್ರದಿಂದ ಅದನ್ನು ಬೇರ್ಪಡಿಸ್ಬೋದು. ಸಮುದ್ರದ ನೀರಿನ ಉಪ್ಪು, ಇದನ್ನು ಸ್ಫಟಿಕೀಕರಣ ವಿಧಾನದಿಂದ ಬೇರ್ಪಡಿಸ್ಬೋದು. ಉಪ್ಪಿನಿಂದ ಕರ್ಪೂರ, ಸೊ ಉಪ್ಪಿನಿಂದ ಕರ್ಪೂರವನ್ನು ಉತ್ಪತನ ವಿಧಾನದಿಂದ ಬೇರ್ಪಡಿಸ್ಬೋದು. ಮೂರನೇ ಪ್ರಶ್ನೆ, ಸ್ಫಟಿಕೀಕರಣ ತಂತ್ರದಿಂದ ಯಾವ ವಿಧದ ಮಿಶ್ರಣವನ್ನು ಬೇರ್ಪಡಿಸಬಹುದು? ಶುದ್ಧ ವಸ್ತುವನ್ನು ಸ್ಫಟಿಕ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವ ಪ್ರಕ್ರಿಯೆ ಆಗಿರ್ತದೆ. ಉದಾಹರಣೆಗೆ, ಸಮುದ್ರದ ನೀರಿನಿಂದ ನಾವು ಪಡೆದ ಉಪ್ಪನ್ನು ಶುದ್ಧೀಕರಿಸುವುದು, ಅಶುದ್ಧ ಮಾದರಿಯಿಂದ ಸ್ಫಟಿಕದ ಅರಳುಗಳನ್ನು ಬೇರ್ಪಡಿಸುವುದು. ಸೊ ಇದಿಷ್ಟು ನಿಮಗೆ 36 ಪುಟ ಸಂಖ್ಯೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಅಂಶಗಳಾಗಿರ್ತವೆ. ಸೊ ತದನಂತರ ನಾವು ಅದೇ ಪುಟದಲ್ಲಿ 37 ಪುಟದಲ್ಲಿ ನಮಗೆ ಪ್ರಶ್ನೆಗಳಿದ್ದಾವೆ. ಈ ಕೆಳಗಿನವುಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವಿಂಗಡಿಸಬೇಕು. ಮರ ಕಡಿಯುವುದು ಭೌತ ಬದಲಾವಣೆ, ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸುವುದು ಭೌತ ಬದಲಾವಣೆ, ತುಕ್ಕು ಹಿಡಿಯುವುದು ಅಲಮಾರು ಅದು ಒಂದು ರಾಸಾಯನಿಕ ಬದಲಾವಣೆ ಆಗ್ತದೆ, ನೀರನ್ನು ಕುದಿಸಿ ಆವಿಯಾಗಿಸುವುದು ಭೌತ ಬದಲಾವಣೆ, ನೀರಿನಲ್ಲಿ ವಿದ್ಯುತ್ ಪ್ರವಾಹ ಆಯಿಸುವುದು ಮತ್ತು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳಾಗಿ ವಿಭಜಿಸುವುದು ರಾಸಾಯನಿಕ ಬದಲಾವಣೆ, ನೀರಿನಲ್ಲಿ ಸಾಮಾನ್ಯ ಉಪ್ಪು ವಿಲೀನಗೊಳಿಸುವುದು ಭೌತ ಬದಲಾವಣೆ, ಕಚ್ಚಾ ವಸ್ತುಗಳ ಹಣ್ಣುಗಳಿಂದ ರಸಾಯನವನ್ನು ಮಾಡುವುದು ಭೌತ ಬದಲಾವಣೆ, ಕಾಗದ ಮತ್ತು ಮರವನ್ನು ದಹಿಸುವುದು ಒಂದು ರಾಸಾಯನಿಕ ಬದಲಾವಣೆ ಆಗುತ್ತದೆ. ಸೊ ಇದಿಷ್ಟು ನಿಮಗೆ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಗೆ ನಾವು ನೋಡೋಣ, ನಿಮ್ಮ ಸುತ್ತಮುತ್ತಲು ಇರುವ ವಸ್ತುಗಳನ್ನು ಶುದ್ಧ ವಸ್ತು ಮತ್ತು ಮಿಶ್ರಣ ಎಂದು ಯಾವ ರೀತಿ ಪ್ರತ್ಯೇಕಿಸ್ತೀರ? ಶುದ್ಧ ವಸ್ತು ಅಂದರೆ ಈಗ ನೀರು, ಉಪ್ಪು, ಸಕ್ಕರೆ ಅವು ಶುದ್ಧ. ಅಶುದ್ಧ ಅಂದರೆ ಉಪ್ಪು ನೀರು, ಮಣ್ಣು, ಕಟ್ಟಿಗೆ, ಗಾಳಿ, ತಂಪು ಪಾನೀಯ, ರಬ್ಬರ್, ಹಾಲು, ಬೆಣ್ಣೆ, ಬಟ್ಟೆ, ಆಹಾರ ಇತ್ಯಾದಿ ಇವುಗಳೆಲ್ಲ ಏನಾಗಿರ್ತವೆ, ಮಿಶ್ರಣಗಳಾಗಿರ್ತವೆ, ಅವು ಶುದ್ಧ ವಸ್ತುಗಳು ಆಗಿರೋದಿಲ್ಲ. ಸೊ ಇದಿಷ್ಟು ನಿಮಗೆ ಪಾಠದ ನಡುವೆ ಕೇಳಿದಂತಹ ಪ್ರಶ್ನೆಗಳಾಗಿರ್ತವೆ. ಈಗ ನಾವು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಸೊ ಇದು ಪುಟ ಸಂಖ್ಯೆ 43. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಬೇರ್ಪಡಿಸಲು ಯಾವ ಬೇರ್ಪಡಿಸುವಿಕೆಯ ತಂತ್ರವನ್ನು ನೀವು ಅನ್ವಯಿಸುವಿರಿ? ಸೊ ನೀರಿನ ದ್ರಾವಣದಲ್ಲಿರುವ ಸೋಡಿಯಂ ಕ್ಲೋರೈಡನ್ನು ಆವೀಕರಣ ವಿಧಾನದಿಂದ ಬೇರ್ಪಡಿಸುವುದು. ಬಿ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣಗಳನ್ನು ಯಾವುದರಿಂದ, ಅದನ್ನು ಉತ್ಪತನ ಕ್ರಿಯೆಯಿಂದ ನಾವು ಏನು ಮಾಡ್ಬೋದು, ಸಪರೇಟನ್ನು ಮಾಡ್ಬೋದು. ನೆಕ್ಸ್ಟ್, ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು, ಸೊ ಇದನ್ನು ಸೋಸುವಿಕೆ ಅಥವಾ ಸೆಂಟ್ರಿಫ್ಯೂಸ್ ಅಥವಾ ಕೇಂದ್ರ ತ್ಯಾಗಿ ಯಂತ್ರದಿಂದ ನಾವು ಅದನ್ನು ಬೇರ್ಪಡಿಸ್ಬೋದು. ಹೂದಳಗಳಿಂದ ಪಡೆದ ಸಾರದಲ್ಲಿರುವಂತಹ ವಿವಿಧ ವರ್ಣಕಗಳನ್ನು ವರ್ಣರೇಖನ ವಿಧಾನ ಅಥವಾ ಕ್ರೊಮಟೋಗ್ರಫಿಯಿಂದ ನಾವು ಅದನ್ನು ಬೇರ್ಪಡಿಸ್ಬೋದು. ಮೊಸರಿನಿಂದ ಬೆಣ್ಣೆ ತೆಗೆಯುವಂಥದ್ದು ಸೆಂಟ್ರಿಫ್ಯೂಸ್,
ನೀರಿನಿಂದ ಬೆಣ್ಣೆ ತೆಗೆಯುವಂತಹದ್ದು, ಅದನ್ನು ಆಲಿಕೆಯಿಂದ ನಾವು ಬೇರ್ಪಡಿಸ್ತೀವಿ. ಟೀ ಪಾನೀಯದಿಂದ ಟೀ ಎಲೆಗಳನ್ನು ತೆಗೆಯುವುದು ಸೋಸುವಿಕೆ. ಮರಳು ಮಣ್ಣಿನಿಂದ ಕಬ್ಬಿಣದ ಚೂರು ಅಯಸ್ಕಾಂತದಿಂದ ಬೇರ್ಪಡಿಸ್ಬೋದು. ಹೊಟ್ಟಿನಿಂದ ಗೋಧಿ ಧಾನ್ಯಗಳು ತೂರುವಿಕೆಯಿಂದ ನೀರಿನಲ್ಲಿ ನೀಲಂಬಿತವಾಗಿರುವ ಸೂಕ್ಷ್ಮ ಮಣ್ಣಿನ ಕಣಗಳನ್ನು ಸೆಂಟ್ರಿಫ್ಯೂಸ್ ಅಥವಾ ಕೇಂದ್ರತೆಯಾಗಿ ಯಂತ್ರದಿಂದ ಬೇರ್ಪಡಿಸ್ಬೋದು. ಎರಡನೇ ಪ್ರಶ್ನೆ, ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ. ದ್ರಾವಣ, ದ್ರಾವಕ, ದ್ರಾವ್ಯ, ವಿಲೀನ, ಕರಗುವ, ಕರಗದ, ಶೋಧಿತ ಮತ್ತು ಶೇಷ, ಈ ಪದಗಳನ್ನು ಬಳಸಿ. ಸೊ ಈಗ ನಾವು ಯಾವ ರೀತಿ ಕಾಫಿ ಮಾಡಬೇಕು ಅಂತ ಬರೀಬೇಕು ಸ್ಟೆಪ್ ಬೈ ಸ್ಟೆಪ್. ಮೊದಲನೇದು, ಒಂದು ಪಾತ್ರೆಯಲ್ಲಿ ದ್ರಾವಕ ನೀರನ್ನು ತೆಗೆದುಕೊಂಡು ಕಾಸುವುದು. ಎರಡನೇದು, ಕಾಸುವಾಗ ದ್ರವ್ಯಗಳಾದ ಸಕ್ಕರೆ ಮತ್ತು ಟೀ ಎಲೆಗಳನ್ನು ಸೇರಿಸುವುದು. ಸಕ್ಕರೆ ಟೀ ಪುಡಿ ಸಾರ ದ್ರಾವಕದಲ್ಲಿ ಕರಗಲು ಪ್ರಾರಂಭಿಸುವುದು. ಹಾಲು ವಿಲೀನಗೊಳಿಸುವುದು. ಕರಗದ ಟೀ ಎಲೆಗಳನ್ನು ಸೋಸುವಿಕೆಯಿಂದ ಶೇಷದ ರೂಪದಲ್ಲಿ ಹೊರತೆಗೆಯುವುದು. ಟೀ ದ್ರಾವಣ ಕುಡಿಯಲು ಸಿದ್ಧವಾಗುವುದು. ಸೊ ಇದಿಷ್ಟು ಟೀ ಮಾಡುವಂಥ ವಿಧಾನ. ಸೊ ಅವರು ಈ ಪದಗಳನ್ನೇ ಬಳಸಿ ಅಂತೇಳಿರೋದ್ರಿಂದ ನಿಮಗೆ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವು ಮೂರನೇ ಪ್ರಶ್ನೆಯನ್ನು ನೋಡೋಣ. ಪ್ರಜ್ಞಾ ವಿವಿಧ ತಾಪಮಾನಗಳಲ್ಲಿ ಮೂರು ವಿವಿಧ ವಸ್ತುಗಳ ಕರಗುವಿಕೆಯನ್ನು ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಸಂಗ್ರಹಿಸಿದಳು. ಪರ್ಯಾಪ್ತ ದ್ರಾವಣವಾಗಲು 100 ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಮ್ಗಳಲ್ಲಿ ಈ ಕೆಳಗಿನ ಕೋಷ್ಟಕದ ಫಲಿತಾಂಶವನ್ನು ನೀಡಲಾಗಿದೆ. ಅಲ್ಲಿ ವಿಲೀನಗೊಳಿಸಿದ ವಸ್ತುಗಳು ಮತ್ತು ತಾಪಮಾನ ಕೆಲ್ವಿನ್ಗಳಲ್ಲಿ ಕೊಟ್ಟಿದ್ದಾರೆ. ಈಗ ಪೊಟ್ಯಾಷಿಯಂ ನೈಟ್ರೇಟ್ ಎಷ್ಟಿದೆ, ಸೋಡಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಕ್ಲೋರೈಡು, ಅಮೋನಿಯಂ ಕ್ಲೋರೈಡ್. ಸೊ 283 ತಾಪಮಾನದಲ್ಲಿ ಎಷ್ಟು, 293 ಕೆಲ್ವಿನಲ್ಲಿ ಎಷ್ಟಿರುತ್ತೆ, 313 ಕೆಲ್ವಿನಲ್ಲಿ ಎಷ್ಟಿರುತ್ತೆ. ಸೊ ಅದನ್ನು ಕಂಪ್ಲೀಟ್ ಯಾವ ರೀತಿ ವಿಲೀನ ಆಗುತ್ತೆ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಓಕೆನಾ? ಈಗ ನಾವು ಅದರ ಬೇಸಿಸ್ ಮೇಲೆ ಪ್ರಶ್ನೆ ಇದೆ. ಏನದು? ಎ ಪ್ರಶ್ನೆ, 313 ಕೆಲ್ವಿನ್ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ? ಓಕೆನಾ? ಸೊ ಈಗ ಪ್ರಜ್ಞಾ ಏನು ಮಾಡ್ತಾರೆ, 313 ಕೆಲ್ವಿನ್ನಲ್ಲಿ 100 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಸಲ್ಫೇಟ್ ದ್ರಾವಣವನ್ನು ತಯಾರಿಸಲು ಬೇಕಾಗುವಂತಹ ಪೊಟ್ಯಾಷಿಯಂ ನೈಟ್ರೇಟ್ ದ್ರವ್ಯರಾಶಿ 62 ಗ್ರಾಂ ಆಗಿದೆ. ಯಾಕೆಂದರೆ ನಮಗೆ ಇಲ್ಲೇ ಕೊಟ್ಟಿದೆ. ಓಕೆನಾ? ಸೊ ಅಲ್ಲಿಗೆ ನಮಗೆ 50 ಗ್ರಾಂ ಎಷ್ಟಾಗಿದೆ, ಅಲ್ಲಿ 62 ಗ್ರಾಂ ಆಗಿದೆ. ಸೊ ಈಗ 313 ಕೆಲ್ವಿನ್ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಬೇಕಾಗುವ ಪೊಟ್ಯಾಷಿಯಂ ನೈಟ್ರೇಟ್ ದ್ರವ್ಯರಾಶಿ ಏನಾಗಿರ್ತದೆ ಅಂದರೆ, ದ್ರವ್ಯರಾಶಿ ಭಾಗಿಸು 100 × 50. ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ 31 ಗ್ರಾಂ ಆಗುತ್ತೆ. ಸೊ ಹಾಗಾಗಿ 50 ಗ್ರಾಮಿಗೆ ನಮಗೆ ಎಷ್ಟು ಬೇಕಾಗುತ್ತೆ ನೈಟ್ರೇಟ್ ದ್ರವ್ಯರಾಶಿ, 31 ಗ್ರಾಮು ಬೇಕಾಗುತ್ತೆ. ಎರಡನೇ ಪ್ರಶ್ನೆ, ಪ್ರಜ್ಞಾ 353 ಕೆಲ್ವಿನ್ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು. ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಬಹುದು, ವೀಕ್ಷಿಸಿ ವಿವರಿಸಿ. ಅಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಹರಡು ಕ್ರಿಸ್ಟಲ್ ಉಂಟಾಗುವುದನ್ನು ನಾವು ಗಮನಿಸ್ಬೋದು ಮತ್ತು ತಾಪ ಕಡಿಮೆ ಆದಂತೆ ಪೊಟ್ಯಾಷಿಯಂ ಕ್ಲೋರೈಡ್ನ ವಿಲೀನತೆಯ ಪ್ರಮಾಣನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಮೂರನೇ ಪ್ರಶ್ನೆ, 293 ಕೆಲ್ವಿನ್ನಲ್ಲಿ ಪ್ರತಿಯೊಂದು ಉಪ್ಪಿನ ವಿಲೀನತೆಯನ್ನು ಕಂಡು ಹಿಡಿಯಿರಿ. ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ? ಸೊ ಈಗ ನಮಗೆ ಪೊಟ್ಯಾಷಿಯಂ ನೈಟ್ರೇಟ್ ಅವರು 100 ಗ್ರಾಂ ನೀರಿನಲ್ಲಿ ಅಂತ ಹೇಳಿ ವಿಲೀನತೆ ಕೇಳಿದ್ದಾರೆ. ಸೊ 32, ಪೊಟ್ಯಾಷಿಯಂ ಕ್ಲೋರೈಡ್ 36, ಪೊಟ್ಯಾಷಿಯಂ ಕ್ಲೋರೈಡ್ 35, ಅಮೋನಿಯಂ ಕ್ಲೋರೈಡ್ 37. ಸೊ ಅಮೋನಿಯಂ ಕ್ಲೋರೈಡ್ ಲವಣ ಗರಿಷ್ಠ ವಿಲೀನತೆಯನ್ನು ಹೊಂದಿದೆ. ಸೊ ನಿಮಗಿದು ಬೇಕು ಅಂದರೆ ಈ ಒಂದು ಚಾರ್ಟನ್ನು ಇಟ್ಕೊಂಡು ನೀವು ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಇದು ಈ ಚಾರ್ಟನ್ನು ತಗೊಂಡು ಅದ್ರ ಬೇಸಿಸ್ ಮೇಲೆ ಯಾವುದು ಗರಿಷ್ಠ ವಿಲೀನತೆ ಹೊಂದಿದೆ ಅಂದರೆ ಅಮೋನಿಯಂ ಕ್ಲೋರೈಡ್ ಗರಿಷ್ಠ ವಿಲೀನತೆಯನ್ನು ಹೊಂದಿದೆ. ನೆಕ್ಸ್ಟ್ 4th ಕ್ವಶನ್, ಅದರಲ್ಲಿ ಲವಣ ವಿಲೀನತೆಯ ಮೇಲೆ ತಾಪದ ಬದಲಾವಣೆಯ ಪರಿಣಾಮ ಏನು? ಸೊ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತಾಪ ಕಡಿಮೆ ಆದಂತೆ ಲವಣದ ವಿಲೀನತೆಯ ಪ್ರಮಾಣವು ಸಹ ಕಡಿಮೆ ಆಗ್ತಾ ಇದೆ. ತಾಪ ಹೆಚ್ಚಾದಂತೆ ಲವಣದ ವಿಲೀನತೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇದಿಷ್ಟು ನಿಮಗೆ ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಿದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 4th ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉದಾಹರಣೆಗಳೊಂದಿಗೆ ವಿವರಿಸಿ.
ಸೊ ಪರ್ಯಾಪ್ತ ದ್ರಾವಣ. ಸೊ ಪರ್ಯಾಪ್ತ ದ್ರಾವಣ ಅಂದರೆ ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡ್ರೆ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಂತ ಹೇಳ್ತಿ ಕರಿತೀವಿ, ಅಥವಾ ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರೂ ಇದೆ, ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಬಹುದ ಸಾಧ್ಯವಾಗದಂತಹ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಂತ ಹೇಳಿ ಕರೀತಾರೆ. ಶುದ್ಧ ವಸ್ತು ಅಂದರೆ ಯಾವುದಾದರೂ ವಸ್ತುವನ್ನು ಶುದ್ಧವೆಂದು ಆ ವಸ್ತುವಿನಲ್ಲಿರುವ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿದೆ ಎಂದು ಅರ್ಥ. ಸೊ ಉಪ್ಪು ಸಕ್ಕರೆ ಇವೆಲ್ಲ ಅದಕ್ಕೆ ಉದಾಹರಣೆ ಆಗಿರ್ತದೆ. ಕಲೀಲ ಅಂದರೆ ಸಮರೂಪವಲ್ಲದ ಮಿಶ್ರಣವಾಗಿದ್ದು ಅದರಲ್ಲಿರುವ ಕಣಗಳ ಗಾತ್ರ ಬರೀ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದು ಆದರೆ ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾದ ಕಣಗಳನ್ನು ಹೊಂದಿರುವ ಮಿಶ್ರಣಕ್ಕೆ ಕಲೀಲ ಅಂತ ಹೇಳ್ತೀವಿ. ಉದಾಹರಣೆಗೆ ಹಾಲನ್ನು ತಗೋಬೋದು. ನೀಲಂಬನ ಅಥವಾ ಸಸ್ಪೆನ್ಷನ್ ಅಂತೇಳಿ ಕರಿತೇವೆ. ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿಸುತ್ತವೆ, ಇದನ್ನೇ ನೀಲಂಬಿತ ಮಿಶ್ರಣ ಅಂತೇಳಿ ಕರೀತಾರೆ. ಸೊ ನಾನು ಇದಕ್ಕೊಂದಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ, ನೀವು ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. 5ನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ. ಸೊ ಸಮರೂಪ ಮಿಶ್ರಣ, ಸಮರೂಪವಲ್ಲದ ಮಿಶ್ರಣ ಅಂತ ಬರ್ಕೊಳ್ಳಿ. ಸೋಡಾ ನೀರು ಸಮರೂಪ ಮಿಶ್ರಣ. ನೆಕ್ಸ್ಟ್ ಗಾಳಿ, ವಿನೆಗರ್, ಇದಿಷ್ಟು ಸಮರೂಪ ಮಿಶ್ರಣ, ಉಳಿದಿದ್ದದೆಲ್ಲ ಸಮರೂಪವಲ್ಲದ ಮಿಶ್ರಣವಾಗಿರುತ್ತೆ. 6ನೆಯ ಪ್ರಶ್ನೆ, ನಿಮಗೆ ನೀಡಿರುವ ಬಣ್ಣರಹಿತ ದ್ರವ್ಯ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ? ಸೊ ಎಲ್ಲ ದ್ರವ್ಯಗಳು ನಿರ್ದಿಷ್ಟ ಕುದಿ ಬಿಂದುವನ್ನು ಹೊಂದಿರ್ತವೆ. ಸೊ ಶುದ್ಧ ನೀರಿಗೂ ಕುದಿ ಬಿಂದು 100 ಡಿಗ್ರಿ ಇರ್ತದೆ. ನಮಗೆ ಕೊಟ್ಟಿರುವ ಬಣ್ಣರಹಿತ ದ್ರವದ ಶುದ್ಧ ನೀರು 100 ಡಿಗ್ರಿ ತಾಪಕ್ಕಿಂತ ಕಡಿಮೆ ಅಥವಾ ಹೆಚ್ಚಿನ ತಾಪದಲ್ಲಿ ಕುದಿಯಲು ಆರಂಭಿಸಿದರೆ ಅದು ಶುದ್ಧ ಅಲ್ಲ. ಮತ್ತು ಶುದ್ಧ ನೀರಿನ ಕುದಿ ಬಿಂದು 100 ಡಿಗ್ರಿ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಆದ್ದರಿಂದ ದ್ರವದ ಕುದಿ ಬಿಂದುವನ್ನು ಗಮನಿಸಿ ನಾವು ಅದನ್ನು ಬಣ್ಣರಹಿತ ದ್ರವ ಶುದ್ಧ ನೀರು ಅಥವಾ ಅಲ್ಲ ಅಂತೇಳಿ ತೀರ್ಮಾನಿಸ್ಬೋದು. 7ನೇ ಪ್ರಶ್ನೆ, ಕೆಳಗಿನ ವಸ್ತುಗಳು ಶುದ್ಧ ವಸ್ತುಗಳ ವರ್ಗಕ್ಕೆ ಸೇರುತ್ತವೆಯೇ? ಸೊ ಇಲ್ಲಿ ನಿಮಗೊಂದಷ್ಟು ವಸ್ತುಗಳನ್ನು ಕೊಟ್ಟಿದ್ದಾರೆ, ಅಷ್ಟು ವಸ್ತುಗಳನ್ನು ತಗೊಂಡು ಯಾವ್ಯಾವ ಶುದ್ಧ ವಸ್ತುವನ್ನು ನೋಡಿ. ಮಂಜುಗೆಡ್ಡೆ, ನೆಕ್ಸ್ಟ್ ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಶಿಯಂ ಆಕ್ಸೈಡ್, ಪಾದರಸ, ಇವೆಲ್ಲ ಶುದ್ಧ ವಸ್ತು, ಇನ್ನುಳಿದವು ಅಶುದ್ಧ ವಸ್ತು ಆಗಿರುತ್ತೆ. ಹಾಗಾಗಿ ಅಷ್ಟನ್ನು ಮಾತ್ರ ಬರೀರಿ. 8ನೇ ಪ್ರಶ್ನೆ, ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ. ಸೊ ಇಲ್ಲಿ ಅಷ್ಟು ಕೊಟ್ಟಿದ್ದಾರಲ್ಲ, ಇವು 4ರಲ್ಲಿ ನಮಗೆ ಯಾವ್ಯಾವ ದ್ರಾವಣಗಳಂದರೆ ಸಮುದ್ರದ ನೀರು, ಗಾಳಿ, ಸೋಡಾ ನೀರು, ಇದಿಷ್ಟು ದ್ರಾವಣಗಳು ಆಗಿರ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ? ಸೊ ಉಪ್ಪಿನ ದ್ರಾವಣ, ಹಾಲು, ತಾಮ್ರದ ಸಲ್ಫೈಟು, ಪಿಷ್ಟದ ದ್ರಾವಣ. ಸೊ ಇದರಲ್ಲಿ ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುವ ದ್ರಾವಣ ಹಾಲು ಮತ್ತು ಪಿಷ್ಟದ ದ್ರಾವಣ, ಎರಡು ಮಾತ್ರ. 10ನೇ ಪ್ರಶ್ನೆ, ಕೆಳಗಿನವುಗಳನ್ನು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ. ಸೊ ಈಗ ಧಾತುಗಳಂದರೆ ಅವು ಒಂದೇ ರೀತಿಯ ಅಣುಗಳಿಂದ ಆಗಿರಬೇಕು. ಸಂಯುಕ್ತಗಳಂದರೆ ಒಂದು ಅಥವಾ ಒಂದಕ್ಕಿಂತ ಎರಡು ವಿಭಿನ್ನ ರೀತಿಯ ಅಣುಗಳು ಸೇರಿ ಆಗಿರ್ತವೆ, ಅವು ಸಂಯುಕ್ತಕ್ಕೆ ಬರ್ತವೆ. ಸೊ ನೆಕ್ಸ್ಟ್ ಮಿಶ್ರಣ ಅಂದರೆ ನಮಗೆ ಗೊತ್ತಿದೆ, ಒಂದಕ್ಕಿಂತ ಹೆಚ್ಚು ವಸ್ತುಗಳು ಮಿಶ್ರ ಆಗಿರೋದು ಮಿಶ್ರಣಗಳು. ಸೊ ಈಗ ಧಾತುಗಳಿಗೆ ಬಂದರೆ ಸೋಡಿಯಂ, ಬೆಳ್ಳಿ, ಸೀಸಾ, ಸಿಲಿಕಾನ್, ಇದಿಷ್ಟು ನಮಗೆ ಧಾತುಗಳಿಗೆ ಬರ್ತದೆ. ಸಂಯುಕ್ತಕ್ಕೆ ಬಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್, ನೆಕ್ಸ್ಟ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಮಿಶ್ರಣಗಳಿಗೆ ಉಳಿದವೆಲ್ಲ, ರಕ್ತ, ಸಾಬೂನು, ಗಾಳಿ, ಕಲ್ಲಿದ್ದಲು, ಮಣ್ಣು, ಸಕ್ಕರೆ, ಇವೆಲ್ಲ ಮಿಶ್ರಣಕ್ಕೆ ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಸೊ ಇಲ್ಲಿಷ್ಟು ಕೊಟ್ಟಿದ್ದಾರೆ, ಸಸ್ಯದ ಬೆಳವಣಿಗೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಮೇಣದ ದಹನ ಕ್ರಿಯೆವರೆಗೂ ಕೊಟ್ಟಿದ್ದಾರೆ. ರಾಸಾಯನಿಕ ಬದಲಾವಣೆ ಯಾವ್ಯಾವಪ್ಪ ಅಂತೇಳಿದ್ರೆ ಸಸ್ಯದ ಬೆಳವಣಿಗೆ ಬರುತ್ತೆ, ತುಕ್ಕು ಹಿಡಿಯೋದು ಬರುತ್ತೆ, ನೆಕ್ಸ್ಟು ಆಹಾರವನ್ನು ಬೇಯಿಸುವುದು, ನೆಕ್ಸ್ಟು ಆಹಾರವನ್ನು ಜೀರ್ಣಿಸಿಕೊಳ್ಳುವುದು, ನೆಕ್ಸ್ಟು ಮೇಣದ ದಹನ ಕ್ರಿಯೆ, ಇದಿಷ್ಟು ರಾಸಾಯನಿಕ ಕ್ರಿಯೆ, ಇನ್ನುಳಿದವು ಭೌತ ಕ್ರಿಯೆಗೆ ಬರುವಂಥವು. ಸೊ ಅರ್ಥ ಆಗಿದೆ ಅಲ್ಲ, ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳಾಗಿರ್ತವೆ. ಇಲ್ಲಿಯ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.